ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ, ನಾನು ಪ್ರತೀಕ್ಷಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ರಾಜ್ಯದಾದ್ಯಂತ ದೀಪಾವಳಿ, ಗೋಪೂಜೆ, ಬಲಿಪಾಡ್ಯಮಿಯ ಸಂಭ್ರಮ ಕಳೆಗಟ್ಟಿತು. ಮನೆಗಳಲ್ಲಿ ದೀಪದ ಅಲಂಕಾರ ಜಗಮಗಿಸಿದ್ರೆ ಪಟಾಕಿಗಳು ಬಾನಂಗಳದಲ್ಲಿ ಚಿತ್ತಾರವನ್ನ ಮೂಡಿಸಿದ್ವು. ಇನ್ನು ಇತ್ತ ಮನೆ ದೇವಾಲಯಗಳಲ್ಲಿ ಗೋವುಗಳ ಪೂಜೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಸಿಎಂಗೆ ಪ್ರತಿಷ್ಠೆಯ ಕಣುವಾಗಿದ್ದ ಹಾನಗಲ್ ಗೆಲುವು ಕಾಂಗ್ರೆಸ್ ಪಾಳೆಯಕ್ಕೆ ಶಕ್ತಿ ತುಂಬಿದೆ. ಆ ಗೆಲುವನ್ನೇ ಮೆಟ್ಟಿಲಾಗಿಸಿಕೊಂಡು 2023 ಸಾರ್ವತ್ರಿಕ ಚುನಾವಣೆಗೆ ಕೈಕಲಿಗಳು ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ಸಿದ್ದು ಡಿಕೆಶಿ ಆದಿಯಾಗಿ ಕೈ ನಾಯಕರು ಚುನಾವಣಾ ಜಪವನ್ನ ಮಾಡುತ್ತಿದ್ದಾರೆ. ರಾಜಕೀಯ ನಿಂತ ನೀರಲ್ಲ, ಅಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ. ಈ ಮಾತು ಡಿಕೆಶಿ ಸಿಪಿವೈ ವಿಚಾರಕ್ಕೆ ತಳುಕು ಹಾಕಿಕೊಳ್ತಿರುವಂತಿದೆ. ಡಿಕೆಶಿ ಆಡಿದ ಆ ಒಂದು ಮಾತು ಈ ಕುತೂಹಲವನ್ನ ಹೆಚ್ಚಿಸಿದೆ. ರಾಜಕೀಯ ಕಡು ವೈರಿಗಳ ನಡುವೆ ದೋಸ್ತಿ ಆಗುತ್ತಾ ಅನ್ನೋ ಚರ್ಚೆಗೂ ಕಾರಣವಾಗಿದೆ. ಮುಕೇಶ್ ಅಂಬಾನಿ ಲಂಡನ್ನಲ್ಲಿ ಖರೀದಿಸಿದ ನಿವಾಸಕ್ಕೆ ಶಿಫ್ಟ್ ಆಗ್ತಾರೆ ಅನ್ನೋ ಸುದ್ದಿ ದೇಶದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಆದ್ರೆ ಈ ಎಲ್ಲಾ ಗೊಂದಲಗಳಿಗೆ ಖುದ್ದು ರಿಲಯನ್ಸ್ ಸಂಸ್ಥೆ ತೆರೆ ಎಳೆದಿದೆ. ಅಸಲಿಗೆ ಮುಕೇಶ್ ಅಂಬಾನಿಗೆ ಅಂತಹ ಯಾವುದೇ ಪ್ಲಾನೇ ಇಲ್ವಂತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ನಂತರ ದೇಶದ ಜನತೆಗೆ ಕೇಂದ್ರ ಸರ್ಕಾರ ಮತ್ತೊಂದು ಸಿಹಿ ಸುದ್ದಿ ನೀಡಿದ್ದು, ಅಡುಗೆ ಎಣ್ಣೆಯ ದರವನ್ನ ಇಳಿಸಿದೆ. ಕಳೆದ ಕೆಲ ತಿಂಗಳಿನಿಂದ ಗಗನಕ್ಕೇರಿದ್ದ ಪ್ರತಿ ಲೀಟರ್ ಅಡುಗೆ ಎಣ್ಣೆ ದರದಲ್ಲಿ ಬರೋಬ್ಬರಿ 20 ರೂಪಾಯಿಗಳವರೆಗೆ ಇಳಿಕೆ ಮಾಡಲಾಗಿದೆ.